ತಗೋಪ್ಪ. ಎಸ್, ನನ್ನಿಂದ ಏನಾಗ್ಬೇಕಾಗಿತ್ತು? ರೇ ಸ್ವಾಮಿ, ಏನ್ ಮೊದ್ಲಿಂದ ಹೇಳ್ಬೇಕಾ? ಲೋನ್ ಅಪ್ಲೈ ಮಾಡಿ 15 ದಿವಸ ಆಯ್ತು, ಏನಾಯ್ತು ನನ್ನ ಅಪ್ಲಿಕೇಶನ್? ಏನ್ 15 ದಿವಸದಿಂದ ಧೂಳು ಇಡ್ಸ್ಕೊಂಡ್ ಕೂತಿದ್ದೀರಾ? ರೇ ಮಿಸ್ಟರ್, ಅದಕ್ಕೆಲ್ಲ ಕೆಲವು ಫಾರ್ಮಾಲಿಟೀಸ್ ಇದೆ. ಅದನ್ನ ಮೊದ್ಲೇ ಹೇಳ್ಬೇಕ್ರಿ. ಅದನ್ನ ಬಿಟ್ಬಿಟ್ಟು ಸ್ನಾನ ಮಾಡುವಾಗ, ಊಟ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ 50 ಸಲ ಫೋನ್ ಮಾಡ್ತೀರಾ? ಈಗೇನ್ ಕೊಡಕ್ ದೊಡ್ಡರಾಗ ನೋಡಿ, ನಿಮಗೆ ಯಾರಾದ್ರೂ ಒಬ್ರು ಶ್ಯೂರಿಟಿಗೆ ಸೈನ್ ಮಾಡೋರು ಬೇಕು. ಅದಕ್ಕೆ ನೀವಿದ್ದೀರಲ್ಲ ಆಕೆ. ರೇ, ನಾನು ಮಾಡೋ ಹಾಗಿಲ್ಲ ರೀ. ಓ ಯಾಕೆ, ನಿಮ್ಗೆ ಅಯೋಗ್ಯತೆ ಇಲ್ವಾ? ನೋಡಿ, ನಿಮ್ಗೆ ಯಾರಾದ್ರೂ ಒಬ್ರು ಗ್ಯಾರಂಟಿ ಕೊಡೋರು ಬೇಕು. ಅಷ್ಟೇ ತಾನೆ, ಜಸ್ಟ್ ಎ ಮಿನಿ. ಇದೇನ್ರಿ, ನೀವು ತಗೊಳ್ಳೋ 2 ಲಕ್ಷ ರೂಪಾಯಿಗೆ ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್? ಹೌದು, ಅವ್ರ ಎಲ್ರಿಗೂ ಗೊತ್ತಿದ್ಯಲ್ಲ. ಸಾಲ ನೀವು ತೀರಿಸ್ತಾ ಇದ್ರೆ ಅವ್ರು ಬಂದು ತೀರಿಸ್ತಾರಾ? ತೀರಿಸ್ಬೇಕು. ಅವ್ರ ಎಷ್ಟೊಂದು ಸಾಲ ಮಾಡಿ ಪಬ್ಲಿಕ್ ಮಲ್ಲಕಲ್ವಾ, ನಾವ್ ಯಾಕೆ ಏನು ಅಂತ ಕೇಳ್ತೀವ? ತೀರಿಸ್ಬೇಕಪ್ಪ. ಪಾಯಿಂಟ್ ಏನೋ ಚೆನ್ನಾಗಿದೆ, ಆದ್ರೆ ನಿಮಗೆ ಸಾಲ ಯಾಕೆ ಬೇಕು? 3 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ, ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ, 1 ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ, ಮೊಬೈಲ್ ಆಫ್ ಆಗಿದೆ, ರೇಷನ್ ಅವನಿಗೆ ಬಾಕಿ ಉಳಿದಿದೆ. ನಮ್ಮ ನೋವು 100 ಅಂತಿದೆ ಸ್ವಾಮಿ. ಕೊಡಿ ಸಾಲ. ಹೌದು, ನೀವೇನ್ ಕೆಲಸ ಮಾಡ್ತೀರಾ? ನಾನ್ ಕೆಲಸ ಮಾಡಿ ಸಂಬಳ ತಗೊಳಂಗಿದ್ರೆ ನಿಮ್ಮ ಹತ್ರ ಯಾಕೆ ಸಾಲ ಕೇಳಕ್ ಬರ್ತಾ ಇದ್ದೆ? ಮತ್ತೆ ನಮ್ಮ ಸಾಲ ಹೇಗ್ರಿ ತೀರಿಸ್ತೀರಾ? ಇನ್ನೊಂದ್ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ತೀನಿ, ಅದ್ ಬಂದ ತಕ್ಷಣ ನಿಮ್ ಸಾಲ ತೀರಿಸ್ತೀನಿ. ಅವ್ರಿಗೆ ಇನ್ನೊಂದ್ ಬ್ಯಾಂಕ್, ಬೆಂಗಳೂರಲ್ಲಿ ಬ್ಯಾಂಕ್ಗಳಿಗೇನ್ ಕಡಿಮೆನಾ? ಸೆಕ್ಯೂರಿಟಿ ಸ್ವಾಮಿ, ಈಗ ನಾನೇನ್ ಹೋಗಲ್ಲ ಅನ್ನ. ನಿಮ್ ಬ್ಯಾಂಕ್ ಇಲ್ಲ ಅಂದ್ರೆ ರಿಸರ್ವ್ ಬ್ಯಾಂಕ್ ಇಲ್ವಾ? ಅಲ್ಲ, ಏನ್ ಒಂದ್ ಬ್ಯಾಂಕ್ ಬಿಟ್ರೆ ಬೇರೆ ಬ್ಯಾಂಕೇ ಇಲ್ಲ ನನಗೆ. ಏನ್ ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ಯಾ? ಮುಂದೆ ನೋಡ್ಕೊಂಡು ಹೋಗು. ಏನು ಎನ್ಕ್ವೈರಿ? ಹೋಗಲಿ, ಇವನು ಬೇರೆ.